ಕಂಟಿನ್ಯೂಸ್ ಆಗಿ ಹದ್ದಿ ಸಲ ಕಂಟಿನ್ಯೂಸ್ ಆಗಿ ಲಿವರ್ ಟೇನಿಕ್ ಕುಡಿಸ್ತೀವಿ. ಲಿವರ್ ಟೇನಿಕ್ ಬಗ್ಗೆ ತುಂಬಾ ಡೌಟ್ಸ್ ಇದ್ವು, ಯಾವ ರೀತಿ ಏನು ಹೆಂಗ್ ಆಗ್ಬೇಕು ಎಷ್ಟು ಆಗ್ಬೇಕು ಅಂತ, ಅದ್ರ ಬಗ್ಗೆ ಎಲ್ಲ ಡೌಟ್ ಕ್ಲಿಯರ್ ಮಾಡೋಣ. ಇವತ್ತು ನಾವು ಲೀ 52 ಬಳಸ್ತಾ ಇದೀವಿ. ತುಂಬಾ ಜನ ಬ್ರೂಟಾನ್ ಬಳಸ್ತಾರೆ, ಯಾವ್ದು ಬೇಕಾದ್ರೂ ಬಳಸಿ, ಎರಡು ಒಳ್ಳೇದೆ. ನೋಡಿ ತುಂಬಾ ಜನ ಏನ್ ಮಾಡಿದ್ರೆ ಎರಡು ಮಿಕ್ಸ್ ಮಾಡ್ಬೋದಾ ಅಂತ ಕೇಳ್ತಾ ಇದ್ರು. ಎರಡು ಮಿಕ್ಸ್ ಮಾಡೋದು ಬೇಡ, ಏನಾದರೂ ಸೈಡ್ ಎಫೆಕ್ಟ್ ಆಗತ್ತೆ ಅಂತ. ನಮ್ಮ ಪ್ರಕಾರ ನಾವಂತೂ ಯಾವತ್ತೂ ಮಿಕ್ಸ್ ಮಾಡಿಲ್ಲ. ನೀವು ಅಷ್ಟೇ ಮಿಕ್ಸ್ ಮಾಡೋಕ್ಕೇನು ಹೋಗಬೇಡಿ, ಯಾವುದಾದ್ರೂ ಒಂದು ಕುಡಿಸಿ ಎರಡಲ್ಲಿ. ತುಂಬ ಜನ ಲಿವರ್ ಟೆನಿಕ್ನ ನೀರಲ್ಲಿ ಹಾಕಿ ಕುಡಿಸ್ಬೋದಾ ಅಂತ ಕೇಳ್ತಾ ಇದ್ರು. ಹೆಂಗಾದರೂ ಕುಡಿಸ್ಬೋದು, ನೀವು ಹೆಂಗೆ ಬೇಕಾದರೂ ಕುಡಿಸ್ಬೋದು. ಬಟ್ ಒಳ ತೆಗ್ರದು ಹೊಟ್ಟೆ ಒಳಗೆ ಹೋದರೆ ಆಯಿತು, ಅದು ಕೆಲಸ ಮಾಡುತ್ತೆ. ನೀವು ನೀರಲ್ಲಾದರೂ ಕುಡಿಸಿ, ಇಲ್ಲಾಂದರೆ ಕೈ ತಿಂಡಿಯಲ್ಲಿ ಹಾಕಿ ಮಿಕ್ಸ್ ಮಾಡಾದರೂ ತಿನ್ನಿಸಿ, ಇಲ್ಲಾಂದರೆ ಸಿರಿಂಜಲ್ಲಿ ಹಾಕಿ ಕುಡಿಸಿ, ಹೆಂಗೆ ಬೇಕಾದರೂ ಕುಡಿಸ್ಬೋದು. ಮತ್ತು ಎರಡಲ್ಲಿ ಯಾವ್ದು ಬಳಸ್ಬೇಕು ಅಂತ ಕೇಳ್ತಾ ಇದ್ರು. ನೀವು ಏನು ಮಾಡ್ಬೋದು ಅಂದರೆ, ಒಂದು ತಿಂಗಳು ಲೀ 52 ಕುಡಿಸ್ತಿದ್ದೀರಾ ಅಂದರೆ ಇನ್ನೊಂದು ತಿಂಗಳು ಬ್ರೂಟಾನ್ ಕುಡಿಸ್ಬೋದು, ಇಲ್ಲಾಂದರೆ ಎರಡಲ್ಲಿ ಯಾವುದಾದ್ರೂ ಒಂದು ಕುಡಿಸ್ಬೋದು. ಇದು ತುಂಬ ಸ್ವಲ್ಪ ಕಾಸ್ಟ್ಲಿ, ಇದು ಕಮ್ಮಿ ರೇಟು ಅಷ್ಟೇ, ಮತ್ತೇನಿಲ್ಲ. ನೋಡಿ ಫ್ರೆಂಡ್ಸ್, ಈ ಎರಡು ಲಿವರ್ ಟೆನಿಕಲ್ಲಿ ಏನು ವ್ಯತ್ಯಾಸ ಇದೆ ಅಂದರೆ ನಾವು ನೋಡೋಕ್ಕೆ, ಇದು ಸ್ವಲ್ಪ ನೀರು ಥರ ಇರುತ್ತೆ, ಇದು ಸ್ವಲ್ಪ ಗಟ್ಟಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಲಿವರ್ ಟೆನಿಕ್ ಏನಕ್ಕೆ ಕುಡಿಸ್ಬೇಕು ಅಂದರೆ, ನಾವು ನಮ್ಮ ಟಗರಿಗೆ ಕೈ ತಿಂಡಿ ಎಲ್ಲ ಹಾಕೋದ್ರಿಂದ ಡೈಜೆಷನ್ ಚೆನ್ನಾಗಿರಲಿ ಅಂತ ಹಾಕಬೇಕು. ಮತ್ತು ಇನ್ನೊಂದು ರೀಸನ್ನು, ನಮ್ಮ ಟಗರು ಕಟ್ಟಾಕಿದ್ರೆ ಮತ್ತು ಶೆಡ್ಡಲ್ಲಿದ್ದರೆ ಜಾಸ್ತಿ ವಾಕ್ ಮಾಡಲ್ಲ, ಅದು ಲೋಕಲ್ ನೇಚರಲ್ಲಿ ಸಾಕಾಣಿಕೆ ಮಾಡ್ತಾರಲ್ಲ, ಅವಾಗಷ್ಟು ವಾಕಿಂಗ್ ಮಾಡಿದಷ್ಟು ಇಲ್ಲಿ ನಾವು ಇಂಡೋರ್ ಒಳಗೆ ಸಾಕ್ತೀವಲ್ಲ ಅದರಲ್ಲಿ ಓಡಾಡಲ್ಲ ಜಾಸ್ತಿ, ಡೈಜೆಷನ್ ಚೆನ್ನಾಗಾಗಲಿ ಅಂತ ಈ ಥರ ಲಿವರ್ ಟೆನಿಕ್ ಕುಡಿಸ್ಬೇಕಾಗತ್ತೆ. ಮತ್ತು ಇನ್ನೊಂದು ಏನಂದರೆ, ನಾವು ಎಷ್ಟು ಕುಡಿಸ್ಬೇಕು ಲಿವರ್ ಟೆನಿಕ್ನ ಅಂದರೆ, ಲೀ 52 ಕುಡಿಸ್ತಾ ಇದ್ದೀರಾದ್ರೆ ನೀವು ನಿಮ್ಮ ಟಗರ್ನ, ನಿಮ್ಮ ಟಗರು 50 ಕೆಜಿ ಇತ್ತು ಅಂದರೆ ಅದಕ್ಕೆ 20 ml ಕುಡಿಸ್ರಿ. ನಿಮಗೆ ಲಿವರ್ ಟೆನಿಕಿಂದು ರಿಸಲ್ಟು ಸ್ವಲ್ಪ ಚೆನ್ನಾಗಿ ಬೇಕಿತ್ತು ಅಂದರೆ ಬೆಳಗ್ಗೆ 10 ml, ಸಂಜೆ 10 ml ಕುಡಿಸ್ರಿ. ನಾವು ಏನು ಮಾಡ್ತೀವಿ ಅಂದರೆ 20 ml ಒಂದೇ ಹೊತ್ತು ಕುಡಿಸ್ತೀವಿ. ರೀಸನ್ ಏನು ಅಂದರೆ, ಸ್ವಲ್ಪ ಕೆಲಸ ಜಾಸ್ತಿ ಆಗತ್ತೆ ಅಂತ. ನೀವು ಬೇಕಾದರೆ ಎರಡು ಹೊತ್ತು ಕುಡಿಸ್ಕೊಳ್ರಿ, ರಿಸಲ್ಟ್ ಚೆನ್ನಾಗಿರುತ್ತೆ ಎರಡು ಹೊತ್ತು ಕುಡಿಸಿದ್ರೆ. ನೋಡಿ ಫ್ರೆಂಡ್ಸ್, ತುಂಬ ಜನ ಕೇಳ್ತಾ ಇದ್ರು ನಾವು ಎಷ್ಟು ದಿನ ಕುಡಿಸೋದು ಲಿವರ್ ಟ್ಯಾನಿಕು, ಇಲ್ಲಾಂದ್ರೆ ಡೈಲಿ ಕುಡಿಸ್ಬೇಕಂತ ಕೇಳ್ತಾ ಇದ್ರು. ನಾವಂತೂ ಡೈಲಿ ಕುಡಿಸಲ್ಲ, ಡೈಲಿ ಕುಡಿಸಿದ್ರೆ ಸೈಡ್ ಎಫೆಕ್ಟ್ಸ್ ಆಗುತ್ತೆ. ನೀವು ಏನು ಮಾಡ್ಬೋದು ಅಂದರೆ, ನಾವು ಏನು ಮಾಡ್ತೀವಿ ಅಂದರೆ 10 ದಿವಸ ಕಂಟಿನ್ಯೂ ಕುಡಿಸ್ತೀವಿ, ಮತ್ತೆ 10 ದಿವಸ ಗ್ಯಾಪ್ ಕೊಡ್ತೀವಿ, ಮತ್ತೆ 10 ದಿವಸ ಕುಡಿಸ್ತೀವಿ, ಮತ್ತೆ 10 ದಿವಸ ಗ್ಯಾಪ್ ಕೊಡ್ತೀವಿ, ಹಿಂಗೆ ಕಂಟಿನ್ಯೂ ಮಾಡ್ತೀವಿ. ಈ ಥರ ನೀವು ಮಾಡಿದರೆ ಟಗ್ಲು ಡೈಜೆಷನು ಚೆನ್ನಾಗಿರುತ್ತೆ, ಮತ್ತು ಸೈಡ್ ಎಫೆಕ್ಟ್ಸ್ ಆಗಲ್ಲ. ಮತ್ತೆ ಜಾಸ್ತಿನೂ ಕುಡಿಸ್ಬೇಡಿ, ಕಮ್ಮಿ ಕುಡಿಸಿ, ಒಂದು 50 ಕೆಜಿ ಇತ್ತು ಅಂದರೆ ಒಂದು 20 ml ಹಾಕಿ ಸಾಕು. ಬ್ರೂಟಾನ್ ಕುಡಿಸ್ತಾ ಇದ್ದೀರಾ ಅಂದರೆ ನೀವು 10 ml, 12 ml ಕುಡಿಸಿದ್ರೆ ಸಾಕು, ಒಂದು 50 ಕೆಜಿ ಇತ್ತು ಅಂದರೆ. ಲೀ 52 ಜಾಸ್ತಿ ಪ್ರಮಾಣದಲ್ಲಿ ಕುಡಿಸ್ಬೇಕು, ಇದು ಕಮ್ಮಿ ಕುಡಿಸ್ಬೇಕು. ಇದು ಜಾಸ್ತಿ ಕುಡಿಸಿದ್ರೆ ತುಂಬ ಸೈಡ್ ಎಫೆಕ್ಟ್ ಆಗುತ್ತೆ, ಗ್ರೋತ್ ಆಗುತ್ತೆ ಅಂತ ತುಂಬ ಜನ ಜಾಸ್ತಿ ಕುಡಿಸ್ತಾರೆ. ಗ್ರೋತ್ ಏನೂ ಆಗಲ್ಲ, ಮೇಯದು ಜಾಸ್ತಿ ಮಾಡತ್ತಷ್ಟೇ. ನೀವು ಲೀ 52 20 ml, ಒಂದು 50 ಕೆಜಿ ಇತ್ತು ಅಂದರೆ ಇದು ಬ್ರೂಟಾನ್ ಒಂದು 12 ml ಅಷ್ಟೇ, ಜಾಸ್ತಿ ಕುಡಿಸ್ಬೇಡಿ. ಮತ್ತೆ ಇದು ಬ್ರೂಟಾನ್ ನೀವು ಕುಡಿಸ್ತಾ ಇದ್ದೀರಾ ಅಂದರೆ ಕಂಟಿನ್ಯೂ 10 ದಿವಸ ಕುಡಿಸೋದು ಅವಶ್ಯಕತೆ ಏನಿಲ್ಲ, ಕಂಟಿನ್ಯೂ ಒಂದು 5 ದಿವಸ ಕುಡಿಸಿ, ಮತ್ತೆ ಒಂದು 15 ದಿವಸ ಗ್ಯಾಪ್ ಮಾಡಿ ಮತ್ತೆ 15 ದಿವಸ ಕುಡಿಸ್ಬೋದು. ಇದು ಜಾಸ್ತಿ ದಿನ ಹಾಕೋದೇನು ಬೇಡ. ನಾವೀಗ ಅಷ್ಟು ಕುರಿಗೂ ಲಿವರ್ ಟೆನಿಕ್, ಈಗ ಎಲ್ಲ ಕುರಿಗೂ ಲಿವರ್ ಟೆನಿಕ್ ಕುಡಿಸಾಗಿದೆ. ಈಗ ನಮ್ಮ ಕುರಿಗೆ ಫಸ್ಟ್ ಹೋಗೋದೇ ಬೆಳಗ್ಗೆ ಜೋಳ, ಫಸ್ಟ್ ಮೀಲು ಅಥವಾ ಫಸ್ಟ್ ಫೀಡ್ ಅಂದರೆ ಜೋಳನೇ. ಅದಾದಮೇಲೆ ಬೇರೆ ತಿಂಡಿ ಹುಲ್ಲು ಎಲ್ಲ ಹೋಗುತ್ತೆ, ಫಸ್ಟು ಜೋಳನೇ ಹಾಕೋದು. ಇದು ಜೋಳನ ಯಾವತ್ತೂ ಕುರಿಗೂ ಹೊಟ್ಟೆ ತುಂಬ ತಿನ್ನಿಸ್ಬಾರ್ದು, ಏನಕ್ಕೆ ಅಂದರೆ ಜೋಳ ಸ್ವಲ್ಪ ಕರಗಿಸೋದು ಕಷ್ಟ ಕುರಿಗೆ. ಅದಕ್ಕೆ ಎಷ್ಟು ಬೇಕು ಅಷ್ಟನ್ನೇ ಮಾತ್ರ ಹಾಕಬೇಕು ಜೋಳನ, ಜಾಸ್ತಿ ಫುಲ್ ಹೆವಿ ತಿನ್ನೋ ತಕನು ಹಾಕಿದ್ರೆ ಅದಕ್ಕೆ ಸ್ವಲ್ಪ ಕರಗಿಸೋದು ಕಷ್ಟ ಆಗುತ್ತೆ. ನೋಡಿ ಸ್ನೇಹಿತರೆ, ಈ ಕೈ ತಿಂಡಿ ಹಾಕಿದ ತಕ್ಷಣನೇ ಏನೇ ಮೇಲ್ ಕೊಡಬೇಡ್ರಿ, ಅದಕ್ಕೆ ಏನೇ ಹುಲ್ಲಾಗಲಿ ನೀರಾಗಲಿ ಏನು ಕೊಡಬೇಡ್ರಿ. ಇದು ತಿಂಡಿ ಖಾಲಿ ಆದಮೇಲೆ ಕರೆಕ್ಟು 1 ಗಂಟೆ ಬಿಟ್ಟು ಬೇರೆ ಹುಲ್ಲು ಹಾಕೋದಾದರೆ ಹುಲ್ಲು, ನೀರು ಕುಡಿಸೋದಾದ್ರೆ ನೀರು, ಈ ಥರ ಮಾಡ್ಕೊಳ್ಳಿ. ಇಲ್ಲಾಂದರೆ ಮೊದಲೇ ನೀರು ಕುಡಿಸ್ಕೊಳ್ಳಿ, ಈ ಥರ ಮಾಡ್ಕೊಳ್ಳಿ. ತಕ್ಷಣ ಏನು ಮೇವು ಹಾಕಬೇಡ್ರಿ, ಅದು ಡೈಜೆಷನ್ ಸಿಸ್ಟಮ್ ಸ್ವಲ್ಪ ಹಾಳಾಗೋ ಸಮಸ್ಯೆ ಇರುತ್ತೆ, ಅದೆಲ್ಲ ಕರಗಿಸ್ಬೇಕು ನೀಟಾಗಿ ಮೈಗೆ ಹತ್ತಬೇಕು ಅಂದರೆ. ಈಗ ನೀವು ಏನೇ ಮಾಡಿರಿ, ಹುಲ್ಲು ಹಾಕಿದ್ರೆ ಒಂದು ಥರ ಹುಲ್ಲು ಹಾಕಿದ್ದೀರಾ ಅಂದರೆ ಅದನ್ನು 1 ಗಂಟೆ ಬಿಟ್ಟು ಬೇರೆ ಥರ ಹುಲ್ಲು ಹಾಕಬೇಕು ಅಂದರೆ 1 ಗಂಟೆ ಗ್ಯಾಪ್ ಕೊಡಬೇಕು. ಈ ಥರ ಪ್ಲ್ಯಾನ್ ಮಾಡ್ಕೊಂಡು ಹುಲ್ಲು ಹಾಕೊಳ್ತಾ ಹುಲ್ಲು ಅಥವಾ ಕೈ ತಿಂಡಿ ಹಾಕ್ಕೊಂಡು ಹೋಗಬೇಕು. ನಾವು ತಕ್ಷಣವೇ ಹಿಂದೆ ಕೈ ತಿಂಡಿ ಹಾಕಿದ ತಕ್ಷಣ ಹುಲ್ಲು ನೀರು ಎಲ್ಲ ಹಿಂದೆ ಗ್ಯಾಪ್ ಕೊಟ್ಟಿದಂಗೆ ಹಾಕಿಬಿಟ್ರೆ
ಕೈ ತಿಂಡಿ ಮತ್ತೆ ಇಷ್ಟೆಲ್ಲ ಹಾಕ್ಬಿಟ್ರೆ ಕುರಿ ತಿನ್ನೋದು ಬಿಟ್ಬಿಡತ್ತೆ. ನೀವು ಏನೇ ಲಿವರ್ ಟ್ಯಾನಿಕ್ ಕುಡಿಸ್ಕೊಳ್ರಿ, ಡೈಜೆಷನ್ ಪೌಡ್ರ್ ಹಾಕ್ರಿ, ಆದರೆ ತಿನ್ನಲ್ಲ, ಅದು ಏನು ವರ್ಕ್ ಮಾಡಲ್ಲ. ನಾವು ಲಿವರ್ ಟ್ಯಾನಿಕ್ ಎಲ್ಲ ಕೈ ತಿಂಡಿ ಎಲ್ಲ ವರ್ಕ್ ಮಾಡಬೇಕು ಅಂದರೆ ಒಂದೊಂದು ಗಂಟೆ ಗ್ಯಾಪ್ ಕೊಡಬೇಕು, ಎಲ್ಲ ಮೀಲಿಗೆ ಒಂದೊಂದು ಗಂಟೆ ಗ್ಯಾಪ್ ಕೊಡಬೇಕು. ಅವಾಗ ಮಾತ್ರ ಡೈಜೆಷನ್ ಚೆನ್ನಾಗಿರುತ್ತೆ ಕುರಿದು. ಇಲ್ಲಾಂದರೆ ಏನು ಪ್ರಾಬ್ಲಮ್ ಆಗ್ಬೋದು ಅಂದರೆ ಒಂದು 15 ದಿವಸ ಚೆನ್ನಾಗಿ ತಿನ್ನತ್ತೆ, ಮತ್ತೊಂದು ವಾರ ತಿಂದೇ ಇರೋದು, ಮತ್ತೊಂದು 15 ದಿವಸ ತಿನ್ನೋದು, ಒಂದು ವಾರ ತಿಂದೇ ಇರೋದು, ಈ ಥರ ಸಮಸ್ಯೆ ಆಗುತ್ತೆ. ನೋಡಿ ಸ್ನೇಹಿತರೆ, ನೀವೇನಾದರೂ ನಿಮ್ಮ ಕುರಿಗೆಲ್ಲ ಬರೀ ಕಾಳೆ ಕೊಡ್ತಿದ್ದೀರಾ ಅಂದರೆ, ಬೇರೆ ಕೈ ತಿಂಡಿಯಲ್ಲಿ ಬರೀ ಕಾಳೆ ಕೊಡ್ತೀರಾ, ಬೇರೆ ಏನು ಕೊಡ್ತಿರಲಿಲ್ಲ ಅಂದರೆ, ನೀವು ಎರಡೊತ್ತು ಹಾಕಬೇಕಾಗತ್ತೆ ಕಾಳನ್ನ. ಒಂದೇ ಹೊತ್ತು ಹಾಕಬೇಡ್ರಿ, ಏನಕ್ಕೆ ಅಂದರೆ ಬಾಯಿಂದ ತೆಗಿಯೋದು ಈ ಥರ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಇಲ್ಲಾಂದರೆ ಗೊಬ್ಬರನ ನೀವು ಪುಡಿ ಮಾಡಿ ನೋಡಿದ್ರೆ ಗೊಬ್ಬರದಲ್ಲಿ ಹಂಗೆ ಪೀಸ್ 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 ಬಂದಿರುತ್ತೆ. ಈ ಥರ ಎಲ್ಲ ಆಯಿತು ಅಂದರೆ ಅದು ವರ್ಕ್ ಆಗಲ್ಲ, ಕೈ ಕುರಿ ಮೈಗೆ ಹತ್ತಲ್ಲ ಅಂತ. ಈ ಥರ ಎಲ್ಲ ವೇಸ್ಟ್ ಆಗುತ್ತೆ. ಬಾಯಿಂದ ತೆಗಿತು ಅಂದ್ರೂ ವೇಸ್ಟು, ಗೊಬ್ಬರದ ಜೊತೆ ಬಂತು ಅಂದ್ರೂ ವೇಸ್ಟು. ಕಂಪ್ಲೀಟಾಗಿ ಕ್ಲಿಯರಾಗಿ ಡೈಜೆಷನ್ ಆಗಬೇಕು ಅಂದರೆ ಕಾಳು ಎರಡೊತ್ತು ಹಾಕಬೇಕು ನೀವು. ಎರಡೊತ್ತು ಎಷ್ಟು ಹಾಕ್ತಿದ್ದೀರಾ ಅದು ಅರ್ಧ ಅರ್ಧ, ಬೆಳಗ್ಗೆ ಅರ್ಧ, ಸಂಜೆ ಅರ್ಧ ಹಾಕಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ತುಂಬ ಜನ ಏನಂದರೆ ಟಗರಿಗೆ ಟೈಮ್ ಕೊಡಬೇಕು ಟೈಮ್ ಕೊಡಬೇಕು ಅಂತ ಅಂತಾರಲ್ಲ, ತುಂಬ ಜನ ಏನಂತಿದ್ರು ನಮಗೆ ಟೈಮ್ ಅಂದರೆ ನಾವು ಫಾರಮ್ ಒಳಗೇ ಬೆಳಗ್ಗಿಂದ ಸಂಜೆ ತನಕ ಇರಬೇಕೇನು ಹಂಗೆ ಹಿಂಗೆ ಅಂತ ಕಮೆಂಟ್ ಮಾಡಿ ಫೋನ್ ಮಾಡಿ ಎಲ್ಲ ಹೇಳ್ತಾಯಿದ್ರು. ಟೈಮ್ ಅಂದರೆ ಹಂಗಲ್ಲ ನೋಡಿ, ಇವಾಗ ಈ ಟಗರಿಗೆ ನಾವು ಕಾಳು ಹಾಕಿದ್ದೀವಿ, ಇದು ಬೇಗ ತಿನ್ನತ್ತೆ ನೋಡಿ. ಆ ಟಗರು ಇನ್ನೂ ತಿಂತಾ ಇದೆ ನೋಡಿ, ಈ ಟಗರು ಎರಡು ಫಿನಿಶ್ ಮಾಡಿಬಿಟ್ಟಿದೆ. ಏನಕ್ಕಂದರೆ ನೋಡಿ, ಅದು ತಿಂದಾಯ್ತಾ, ಈಗ ತಿಂದಾಯಿತು ಇದು ತಿಂತಾ ಇಲ್ಲ ಅಂತ ತುಂಬ ಜನ ಏನು ಮಾಡ್ತಾರಂದರೆ ಅದರಿಂದ ಈ ಕಡೆ ಹಾಕ್ಬಿಡ್ತಾರೆ, ಇಲ್ಲಾಂದರೆ ಎಲ್ಲ ಒರೆಸ್ಬಿಡ್ತಾರೆ. ಹಂಗೆ ಮಾಡಬಾರ್ದು. ಚೆನ್ನಾಗಿ ತಿನ್ನೋ ಟಗರು ಚೆನ್ನಾಗಿ ಆಗಿಬಿಡತ್ತೆ, ತಿಂದೇ ಇರೋ ಟಗರು ಹಂಗೆ ವೀಕ್ ಆಗಿಬಿಡತ್ತೆ. ಅದಕ್ಕೆ ಟೈಮ್ ಕೊಡಬೇಕು. ಇದು ಒಂದು 10 ನಿಮಿಷದಲ್ಲಿ ತಿಂತು ಅಂದರೆ ಅದು ಒಂದು 20 ನಿಮಿಷ ಮಾಡತ್ತೆ ತಿನ್ನೋಕ್ಕೆ. ಟೈಮ್ ಅಂದರೆ ಹಂಗೆ ಕೊಡಬೇಕು. ಮತ್ತು ನೋಡಬೇಕು ಎಲ್ಲ ಟಗರು ಮೇಯ್ತಾಯ್ತೆಯೋ ಇಲ್ಲೋ ಏನು ಅಂತ ನೋಡಿ. ಅದು ಆ ಟಗರೆಲ್ಲ ಮೈದ್ಬಿಡ್ತು, ಆ 3 ಟಗರು ನೋಡಿ, ಇದೆಲ್ಲ ಇನ್ನೂ ಮೇಯ್ತಾ ಇದೆ. ಒಂದೊಂದು ಟಗರು ಎಲ್ಲ ನಿಧಾನಕ್ಕೆ ಮೇಯತ್ತೆ, ಒಂದೊಂದು ಬೇಗ ಮೇಯತ್ತೆ, ಆ ಥರ ಇರುತ್ತೆ. ಅವಾಗ ನಾನು ನೋಡಿ ಎಲ್ಲದಕ್ಕೂ ಟೈಮ್ ಕೊಡಬೇಕು ನೋಡಿ. ಅದು ಮೇಯ್ತಾ ಇದೆ ಅಂದರೆ ಅದಕ್ಕೆ ಕೊಡಬೇಕು, ಎಷ್ಟು ಗಂಟೆ ಮೇಯತ್ತೆ ಅಷ್ಟು ಗಂಟೆ ಬಿಡಬೇಕು. ಅದು ಮೇಯತ್ತೆ ನಿಲ್ಲಿಸ್ತಾ ಅವಾಗ ಒರೆಸ್ಕೊಳ್ಬೇಕು. Subscribe and like our channel. Thanks for watching. Keep supporting.